Hello students, welcome to the Department of Collegiate and Technical Education. This is session number 35 of the course Water Supply Engineering in Civil Engineering program. In the previous session, we learnt about methods of layout of distribution pipes. First one was dead end method. In dead end method, the main pipe runs through the center of the area to be served. From this main pipe, submains takes off on either side. From these submains, branches will take off. These branches and submains are not interconnected, so there will be number of dead ends at which stagnation of water and sedimentation occurs. This dead end method is suitable for irregularly developed cities. So dead end method nalli ಒಂದು ಮೇನ್ ಪೈಪು ನೀವು ಯಾವ ಏರಿಯಾಗೆ ನೀರನ್ನು ಸಪ್ಲೈ ಮಾಡಬೇಕೋ ಅಲ್ಲಿ ರನ್ ಆಗಿರುತ್ತೆ. ಈ ಮೇನ್ ಪೈಪಿಂದ ಎರಡೂ ಕಡೆ ಸಬ್ ಮೇನ್ ಪೈಪ್ಗಳು ರನ್ ಆಗಿರುತ್ತೆ. ಸಬ್ ಮೇನ್ ಪೈಪ್ಗಳಿಂದ ಬ್ರಾಂಚಸ್ಗಳು ರನ್ ಆಗಿರುತ್ತೆ. ಈ ಬ್ರಾಂಚಸ್ಗಳು ಸಬ್ ಮೇನ್ಗಳು ಇಂಟರ್ಕನೆಕ್ಟ್ ಆಗಿರುವುದಿಲ್ಲ. ಹಾಗಾಗಿ ಈ ಡೆಡ್ ಎಂಡ್ ಮೆಥಡ್ನಲ್ಲಿ ಸುಮಾರು ಡೆಡ್ ಎಂಡ್ಗಳಿರುತ್ತೆ, ನೀರು ಬಂದಲ್ಲಿ ನಿಂತ್ಕೊಬಿಡುತ್ತೆ, ಜೊತೆಗೆ ಸಿಲ್ಟ್ ಸ್ಯಾಂಡ್ ಎಲ್ಲ ಡೆಪಾಸಿಟ್ ಕೂಡ ಆಗುತ್ತೆ. ಈ ಡೆಡ್ ಎಂಡ್ ಮೆಥಡು ಇರ್ರೆಗ್ಯುಲರ್ ಆಗಿ ಡೆವಲಪ್ ಆಗಿರೋ ಸಿಟಿಗಳಿಗೆ ಸೂಕ್ತ. ಸೆಕೆಂಡ್ ಒನ್ ವಾಸ್ ಗ್ರಿಡ್ ಐರನ್ ಮೆಥಡ್. ಇನ್ ಗ್ರಿಡ್ ಐರನ್ ಮೆಥಡ್ ದಿ ಮೇನ್ ಪೈಪ್ಸ್ ರನ್ಸ್ ಅಟ್ ದಿ ಸೆಂಟರ್ ಆಫ್ ದಿ ಏರಿಯಾ ಟು ಬಿ ಸರ್ವ್ಡ್. ಫ್ರಮ್ ದಿಸ್ ಮೇನ್ ಪೈಪ್ ಸಬ್ ಮೇನ್ಸ್ ಟೇಕ್ಸ್ ಆಫ್ ಆನ್ ಐದರ್ ಸೈಡ್ ಪರ್ಪೆಂಡಿಕ್ಯುಲರ್ಲಿ ಆ್ಯಂಡ್ ದಿ ಬ್ರಾಂಚಸ್ ವಿಲ್ ಇಂಟರ್ ಕನೆಕ್ಟ್ ದೀಸ್ ಸಬ್ ಮೇನ್ಸ್. ಸೊ ದೇರ್ ವಿಲ್ ಬಿ ನೋ ಡೆಡ್ ಎಂಡ್ಸ್ ಇನ್ ದಿಸ್ ಗ್ರಿಡ್ ಐರನ್ ಮೆಥಡ್. ವಾಟರ್ ಸರ್ಕ್ಯುಲೇಟ್ಸ್ ಥ್ರೂ ಔಟ್ ದಿ ನೆಟ್ವರ್ಕ್. ದಿಸ್ ಸಿಸ್ಟಮ್ ಈಸ್ ಸೂಟಬಲ್ ಫಾರ್ ವೆಲ್ ಡೆವಲಪ್ಡ್ ಸಿಟೀಸ್ ವಿಚ್ ಆರ್ ಡೆವಲಪ್ಡ್ ಇನ್ ಎ ರೆಕ್ಟ್ಯಾಂಗ್ಯುಲರ್ ಪ್ಲ್ಯಾನ್. ಗ್ರಿಡ್ ಐರನ್ ಮೆಥಡ್ನಲ್ಲಿ ಮೇನ್ ಪೈಪು ನಿಮ್ಮ ಏರಿಯಾ ಸೆಂಟ್ರಲ್ಲಿ ರನ್ ಆಗಿರುತ್ತೆ, ಎರಡೂ ಕಡೆ ಸಬ್ ಮೇನ್ ಪೈಪ್ಗಳು ರನ್ ಆಗಿರುತ್ತೆ, ಬ್ರಾಂಚ್ ಪೈಪ್ಗಳು ಈ ಸಬ್ ಮೇನ್ಗಳನ್ನ ಇಂಟರ್ ಕನೆಕ್ಟ್ ಮಾಡಿರುತ್ತೆ. ಹಾಗಾಗಿ ಎಲ್ಲೂ ಕೂಡ ಡೆಡ್ ಎಂಡ್ ಇರೋದಿಲ್ಲ, ನೀರು ಥ್ರೂ ಔಟ್ ನೆಟ್ವರ್ಕಲ್ಲಿ ಏನಾಯ್ತಿರುತ್ತೆ ಸರ್ಕ್ಯುಲೇಟ್ ಆಗುತ್ತಾ ಇರುತ್ತೆ. ಇದು ಸಿಟಿಗಳನ್ನ ರೆಕ್ಟ್ಯಾಂಗ್ಯುಲರ್ ಪ್ಲ್ಯಾನ್ ಡೆವಲಪ್ ಮಾಡಿರೋ ಸಿಟಿಗಳಿಗೆ ಸೂಕ್ತ. ಥರ್ಡ್ ಒನ್ ವಾಸ್ ಸರ್ಕ್ಯುಲರ್ ಮೆಥಡ್. ಇನ್ ಸರ್ಕ್ಯುಲರ್ ಮೆಥಡ್ ದಿ ಮೇನ್ ಪೈಪ್ಸ್ ರನ್ಸ್ ಅರೌಂಡ್ ದಿ ಏರಿಯಾ ಟು ಬಿ ಸರ್ವ್ಡ್ ಇನ್ ಎ ಸರ್ಕ್ಯುಲರ್ ಮ್ಯಾನರ್. ಫ್ರಮ್ ದಟ್ ಮೇನ್ ಪೈಪ್ಸ್ ಸಬ್ ಮೇನ್ ಸ್ಟಾರ್ಟ್ಸ್ ಟೇಕಿಂಗ್ ದಿ ವಾಟರ್ ಇಂಟೀರಿಯರ್ ಟು ದಿ ಏರಿಯಾ. ಈ ಸರ್ಕ್ಯುಲರ್ ಮೆಥಡ್ನಲ್ಲಿ ಮೇನ್ ಪೈಪ್ಗಳು ನೀವು ಯಾವ ಏರಿಯಾಗೆ ನೀರು ಸಪ್ಲೈ ಮಾಡಬೇಕು ಅದರ ಸುತ್ತ ರನ್ ಮಾಡಿರ್ತಾರೆ, ಆ ಮೇನ್ ಪೈಪ್ಗಳಿಂದ ಸಬ್ ಮೇನ್ಗಳು ಒಳಗಡೆ ರನ್ ಆಗಿರುತ್ತೆ. ಫೋರ್ತ್ ಒನ್ ವಾಸ್ ರೇಡಿಯಲ್ ಮೆಥಡ್. ದಿಸ್ ಮೆಥಡ್ ವಾಸ್ ದಿ ರಿವರ್ಸ್ ಆಫ್ ಸರ್ಕ್ಯುಲರ್ ಮೆಥಡ್. ಇನ್ ರೇಡಿಯಲ್ ಮೆಥಡ್ ಫಸ್ಟ್ ದಿ ವಾಟರ್ ಈಸ್ ಸಪ್ಲೈಡ್ ಇನ್ಸೈಡ್ ದಿ ಏರಿಯಾ ಟು ಎ ಡಿಸ್ಟ್ರಿಬ್ಯೂಷನ್ ರಿಸರ್ವರ್. ಫ್ರಮ್ ದಟ್ ಡಿಸ್ಟ್ರಿಬ್ಯೂಷನ್ ರಿಸರ್ವರ್ ವಾಟರ್ ಈಸ್ ದೆನ್ ಸಪ್ಲೈಡ್ ಟು ದಿ ಕನ್ಸ್ಯೂಮರ್ಸ್ ರೇಡಿಯಲಿ ಔಟ್ವರ್ಡ್. ಸೊ ಈ ರೇಡಿಯಲ್ ಮೆಥಡು ಸರ್ಕ್ಯುಲರ್ ಮೆಥಡ್ನ ರಿವರ್ಸ್. ರೇಡಿಯಲ್ ಮೆಥಡ್ನಲ್ಲಿ ನೀರನ್ನು ನೀವು ಮೊದಲು ನಿಮ್ಮ ಏರಿಯಾ ಒಳಗಡೆ ಸಪ್ಲೈ ಮಾಡ್ತೀರಾ ಒಂದು ಡಿಸ್ಟ್ರಿಬ್ಯೂಷನ್ ರಿಸರ್ವೈರ್ಗೆ, ಆ ಡಿಸ್ಟ್ರಿಬ್ಯೂಷನ್ ರಿಸರ್ವೈರಿಂದ ಕನ್ಸ್ಯೂಮರ್ಗಳಿಗೆ ರೇಡಿಯಲಿ ಔಟ್ವರ್ಡ್ ಹೊರಗಡೆ ನೀರು ಸಪ್ಲೈ ಆಗುತ್ತೆ. ಸೊ ದೀಸ್ ಆರ್ ದಿ ಮೆಥಡ್ಸ್ ವಿ ಲರ್ನ್ಡ್ ಇನ್ ದಿ ಪ್ರೀವಿಯಸ್ ಸೆಷನ್. ಇನ್ ದಿಸ್ ಸೆಷನ್ ವಿ ಬಿ ಲರ್ನಿಂಗ್ ಅಬೌಟ್ ಆಪರ್ಚುನಿಟೀಸ್ ಯೂಸ್ಡ್ ಇನ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. The distribution pipes are provided with various appurtenances which makes the distribution of water easy and effective. So distribution pipe gal jothe navu sumaru bere tarada appurtenances galanna kottirtive. Ee appurtenances galu namge water supply network na sulabha mattu parinamakariyagi run madodakke sahaya madutte. Following are the appurtenances. First one, sluice valve or stop valve. Second one, check valve or reflux valve. Third one, air relief valve or float valve. Fourth one, scour valves or blow off valves or drain valves. Fifth one, zero velocity valves. Let us learn about each of these valves in detail. First one, sluice valve, also known as stop valve or gate valves. Sluice valve the
commonly used valves, which are used to regulate the flow of water through the pipeline. They are also used to stop the supply of water, beyond which repair work is needed. Sluice valves, common type of valves, ನಾವು ವಾಟರ್ ಫ್ಲೋನ ರೆಗ್ಯುಲೇಟ್ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಜೊತೆಗೆ ಎಲ್ಲಿ ರಿಪೇರಿ ವರ್ಕ್ ಇರುತ್ತೋ ಅಲ್ಲಿಂದ ಮುಂದೆ ನೀರಿನ ಸಪ್ಲೈನ ಸ್ಟಾಪ್ ಮಾಡೋದಕ್ಕೆ ಕೂಡ ನಾವು ಸ್ಲೂಯಿಸ್ ವಾಲ್ಗಳನ್ನ ಉಪಯೋಗಿಸ್ತೀವಿ. ದಿ ಸ್ಲೂಯಿಸ್ ವಾಲ್ಸ್ ಆರ್ ಜನರಲಿ ಪ್ಲೇಸ್ಡ್ ಅಟ್ ಎ ಡಿಸ್ಟೆನ್ಸ್ ಆಫ್ 150 to 250 ಮೀಟರ್ ಇಂಟರ್ವಲ್ ಅಂಡ್ ಆಲ್ಸೋ ಅಟ್ ಆಲ್ ದಿ ಜಂಕ್ಷನ್ಸ್. ದೇ ಆರ್ ಮೇಡ್ ಅಪ್ ಆಫ್ cast iron with the brass mounting. They are connected to the mains by either threaded, flanged or bell and spigot ends. Sluice valve ಗಳನ್ನು ನಾವು 150 to 250 ಮೀಟರ್ ಡಿಸ್ಟೆನ್ಸ್ನಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಜೊತೆಗೆ ಎಲ್ಲೆಲ್ಲಿ ಜಂಕ್ಷನ್ ಇರುತ್ತೋ ಅಲ್ಲೂ ಕೂಡ ನಾವು ಸ್ಲೂಯಿಸ್ ವಾಲ್ಗಳನ್ನ ಪ್ರೊವೈಡ್ ಮಾಡಿರ್ತೀವಿ. ಸ್ಲೂಯಿಸ್ ವಾಲ್ಗಳನ್ನು ನಾವು ಮೇನ್ ಪೈಪ್ಗಳಿಗೆ ಥ್ರೆಡೆಡ್ ಜಾಯಿಂಟ್ಗಳಿಂದ ಅಥವಾ ಫ್ಲ್ಯಾಂಜೆಡ್ ಜಾಯಿಂಟಿಂದ ಅಥವಾ ಬೆಲ್ ಆ್ಯಂಡ್ ಸ್ಪಿಗಟ್ ಜಾಯಿಂಟ್ಗಳಿಂದ ಕನೆಕ್ಟ್ ಮಾಡ್ತೀವಿ. ದಿ ಸ್ಲೂಯಿಸ್ ವಾಲ್ ಕನ್ಸಿಸ್ಟ್ ಆಫ್ ಎ ಸ್ಟೆಮ್ ರಾಡ್. ದಿಸ್ ಈಸ್ ದಿ ಸ್ಟೆಮ್ ರಾಡ್ ಆ್ಯಂಡ್ ಅಟ್ ಒನ್ ಎಂಡ್ ಎ ವೆಡ್ ಶೇಪ್ಡ್ ಗೇಟ್ ಈಸ್ ಪ್ರೊವೈಡೆಡ್ ಆ್ಯಂಡ್ ದಿ ಅನದರ್ ಎಂಡ್ ಅಟ್ ದಿ ಟಾಪ್ ಎ ಹ್ಯಾಂಡಲ್ ಈಸ್ ಪ್ರೊವೈಡೆಡ್. ಬೈ ಆಪರೇಟಿಂಗ್ ದಿಸ್ ಹ್ಯಾಂಡಲ್ ವಿ ಕ್ಯಾನ್ ಮೂವ್ ದಿಸ್ ವೆಡ್ಜ್ ಗೇಟ್ ಅಪ್ ಆರ್ ಡೌನ್. ಸೊ ಸ್ಲೂಯಿಸ್ ವಾಲ್ಗಳಲ್ಲಿ ಒಂದು ಸ್ಟೆಮ್ ರಾಡ್ ಇರುತ್ತೆ. ಆ ಸ್ಟೆಮ್ ರಾಡ್ನ ಒಂದು ತುದಿನಲ್ಲಿ ನಾವು ಒಂದು ವೆಡ್ಜ್ ಶೇಪಲ್ಲಿರೋ ಗೇಟನ್ನು ಪ್ರೊವೈಡ್ ಮಾಡ್ತೀವಿ, ಇನ್ನೊಂದು ತುದಿನಲ್ಲಿ ಒಂದು ಹ್ಯಾಂಡಲನ್ನು ಪ್ರೊವೈಡ್ ಮಾಡ್ತೀವಿ. ಈ ಹ್ಯಾಂಡಲನ್ನು ನಾವು ಆಪ್ರೇಟ್ ಮಾಡೋ ಮುಖಾಂತರ ಈ ಗೇಟನ್ನು ನಾವು ಮೇಲೆ ಕೆಳನೆ ಮೂವ್ ಮಾಡ್ಬೋದು. ವೆನ್ ದಿಸ್ ಗೇಟ್ ಈಸ್ ಲಿಫ್ಟೆಡ್ ಅಪ್ ಇಟ್ ಓಪನ್ಸ್ ದಿ ವಾಲ್ ಆ್ಯಂಡ್ ಅಲೋಸ್ ದಿ ಫ್ಲೋ ಆಫ್ ವಾಟರ್. As soon as the gate comes downward, it closes the pipe and blocks the flow of water. Usually for opening the sluice gate, we operate the handle in anti-clockwise direction. So, ನಾವು ಹ್ಯಾಂಡಲ್ನ ತಿರುಗಿಸಿದಾಗ ವೆಡ್ಜ್ ಮೇಲೆ ಮೂವ್ ಆಗುತ್ತೆ, ನೀರು ಮುಂದೆ ಫ್ಲೋ ಆಗುತ್ತೆ. ಯಾವಾಗ ನಾವು ಹ್ಯಾಂಡಲ್ನ ರಿವರ್ಸ್ ಡೈರೆಕ್ಷನ್ನಲ್ಲಿ ಟರ್ನ್ ಮಾಡ್ತೀವಿ, ವೆಡ್ಜ್ ಕೆರಡೆ ಬಂದು ಕೂರುತ್ತೆ, ಈ ಪೈಪ್ ಬ್ಲಾಕ್ ಆಗುತ್ತೆ, ನೀರು ಮುಂದೆ ಹೋಗೋದಕ್ಕೆ ಸಾಧ್ಯ ಆಗಲ್ಲ. ಹಿಯರ್ ಯು ಕ್ಯಾನ್ ಸಿ ಇನ್ ದಿಸ್ ಕ್ರಾಸ್ ಸೆಕ್ಷನ್, ದಿಸ್ ಈಸ್ ದಿ ಬಾಡಿ ಆಫ್ ದಿ ಸ್ಲೂಯಿಸ್ ವಾಲ್ ಆ್ಯಂಡ್ ದಿಸ್ ಈಸ್ ದಿ ಬಾಡಿ ಆಫ್ ದಿ ಸ್ಲೂಯಿಸ್ ವಾಲ್. ಆನ್ ಟಾಪ್ ಆಫ್ ಬಾಡಿ ಎ ಬಾನೆಟ್ ಈಸ್ ಪ್ರೊವೈಡೆಡ್, ದಿಸ್ ಈಸ್ ದಿ ಬಾನೆಟ್ ಆ್ಯಂಡ್ ಎ ಪ್ಯಾಕಿಂಗ್ ಗ್ಲ್ಯಾಂಡ್ ಮೇಕ್ಸ್ ದಿಸ್ ಲೀಕೇಜ್ ಪ್ರೂಫ್, ದಿಸ್ ಈಸ್ ದಿ ಪ್ಯಾಕಿಂಗ್ ಗ್ಲ್ಯಾಂಡ್. And through the yoke, the stem rod is provided. And at the one end, a gate, wedge-shaped gate is provided. At the top of the stem rod, and a handle is provided. You note the rage, this is the body, the body of the sluice valve, the body of the sluice valve. And it is at the top of the body of the sluice valve, the bonnet. This is the bonnet. ಪ್ಯಾಕಿಂಗ್ ಗ್ಲ್ಯಾಂಡ್ ಕೊಟ್ಟಿರ್ತಾರೆ ಇದನ್ನು ಲೀಕೇಜ್ ಪ್ರೂಫ್ ಮಾಡೋದಕ್ಕೋಸ್ಕರ. ನೆಕ್ಸ್ಟ್ ಯೋಕ್ ಮುಖಾಂತರ ಸ್ಟೆಮ್ ರಾಡ್ನ ಇನ್ಸರ್ಟ್ ಮಾಡಿರ್ತಾರೆ. ಒಂದು ತುದಿಯ ಸ್ಟೆಮ್ ರಾಡ್ನ ಒಂದು ತುದಿನಲ್ಲಿ ಗೇಟ್ ಪ್ರೊವೈಡ್ ಮಾಡಿರ್ತಾರೆ, ಇನ್ನೊಂದು ತುದಿನಲ್ಲಿ ಹ್ಯಾಂಡಲ್ ಪ್ರೊವೈಡ್ ಮಾಡಿರ್ತಾರೆ. ನೀವು ಹ್ಯಾಂಡಲ್ನ ರೊಟೇಟ್ ಮಾಡಿ ಗೇಟು ಮೇಲೆ ಮೂವ್ ಆದರೆ ನೀರು ಮುಂದೆ ಫ್ಲೋ ಆಗುತ್ತೆ, ಮತ್ತು ಹ್ಯಾಂಡಲನ್ನು ರಿವರ್ಸ್ ರೊಟೇಟ್ ಮಾಡಿದ್ರೆ ವೆಡ್ಜ್ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ, ನೀರು ನಮ್ಮ ಮುಂದೆ ಹೋಗೋದಕ್ಕೆ ಬಿಡಲ್ಲ. By operating this hand wheel, we can move the wedge gate up or down. When it is in the up position, it allows the flow of water. When it is on the down side, it blocks the flow of water. Here you can see this isometric cross-section photo. This is the body of the sluice valve, and this is the bonnet. This is the stem rod and this is the gate. To operate this gate, a handle is provided.
So by operating this handle, we can move the wedge gate up or down. Also, we can see in this animation here, as soon as the gate closes, it stops the flow of water. By operating the handle, if you move the gate upward, it allows the flow of water. This is the sluice gate, and this is the stem rod. So, stem rod na provide madirthare. This stem rod should be durable and corrosion resistant. So, stem rod water pressure na tadibeku, jothege rust kuda idibardu, hagagi corrosion free agi ready madirbeku. Then this stem rod is provided with the double bayonet o-ring. This makes it leakage proof. So stem rod ge double bayonet o-ring kottirtare yavade rithi leakage aagabardu ant heli. Then a wiper ring is provided for smooth operation. Then at the bottom of the stem rod, the wedge is provided. This wedge is also flexible and a damping connection provided for anti-vibration process. This wedge is further provided with guides for smooth operation. So stem rod na ondu tudinalli wedge provide madirtare. Ee wedge na vulcanization madirtare. Vulcanization andre it is a treatment with rubber or plastic material to make the wedge anti-corrosion. Then this assembly is fixed to the body of the sluice valve along with the gasket and edge protector. So assembly na avaru en martare next sluice body jothe fix martare ondu gasket ring kuda provide madirtare waterproof madodikke jothege ondu edge protector kuda kottirtare. This wedge can be moved up or down by operating a anvil or by operating a operating cam or by using a extended spindle. Or by using a electric actuator. So ee wedge na neevu mele athwa kelage move madodikke anvil galna upayogisabodu athwa operating cap anna upayogisabodu ಅಥವಾ ಎಕ್ಸ್ಟೆಂಡೆಡ್ ಸ್ಪಿಂಡಲನ್ನು ಉಪಯೋಗಿಸ್ಬೋದು ಅಥವಾ ರಿಮೋಟಾಗಿ ನೀವು ಎಲೆಕ್ಟ್ರಿಕ್ ಆ್ಯಕ್ಚುಯೇಟರ್ ಕೂಡ ಉಪಯೋಗಿಸಿ ಈ ವೆಡ್ಜನ್ನು ಕ್ಲೋಸ್ ಅಥವಾ ಓಪನ್ ಮಾಡ್ಬೋದು. ದಿಸ್ ಸ್ಲೂಸ್ ವಾಲ್ ಇಸ್ ದೆನ್ ಕನೆಕ್ಟೆಡ್ ಟು ದಿ ಮೇನ್ಸ್. ಆಸ್ ಸೂನ್ ಆಸ್ ದಿ ವೆಡ್ಜ್ ಇಸ್ ಲಿಫ್ಟೆಡ್ ಆನ್ ದಿ ಅಪ್ ಸೈಡ್, ಇಟ್ ಅಲೋಸ್ ದಿ ಫ್ಲೋ ಆಫ್ ವಾಟರ್. As soon as the wedge is brought down, it blocks the flow of water. So, this sluice valve is connected to the water main. The wedge is connected to the water, the wedge is connected to the water, the wedge. The sluice valves are designed in such a manner that it can be connected to different types of pipe material. Also consisting of different pipe joints. So idanna yavade reethi different pipe galu kuda connect madabodu, different joints kuda connect madabodu. Next one is check valve or reflux valve. They are also known as non return valve. These check valves or reflux valve allows the water to go in only one direction. Swing type of check valves is the commonly used check valve. Check valve athwa reflex valve galu innond hesaru kuda ide, non return valve. Ee check valve athwa reflex valve galu neerana onde direction alli hogodakke maatra bidutte. Swing type check valve na common aagi upayogisthare. When water moves in one direction, in the forward direction,
the valve swings around the pivot and the is kept in open position due to the pressure of the forward moving water. As soon as the pressure of the forward moving water goes down, the disc swings back to its original position, preventing the any backward movement of water. So you will note through again, this is the forward moving water, this is the valve, and this is the pivot. ಈ ನೀರು ಫಾರ್ವರ್ಡ್ ಮೂಮೆಂಟಲ್ಲಿದ್ದಾಗ ಈ ವಾಲ್ವ್ ಓಪನ್ ಆಗುತ್ತೆ, ಇಟ್ ಸ್ವಿಂಗ್ಸ್ ಅರೌಂಡ್ ದಿ ಪಿವಟ್. ಈ ವಾಲ್ವ್ ಸ್ವಿಂಗ್ ಆಗಿ ನೀರನ್ನ ಮುಂದೆ ಹೋಗೋದಕ್ಕೆ ಬಿಡುತ್ತೆ. ಯಾವಾಗ ನೀರು ಮುಂದೆ ಹೋಗೋದು ಸ್ಟಾಪ್ ಆಗುತ್ತೆ, ಪ್ರೆಷರ್ ಕಡಿಮೆ ಆಗುತ್ತೆ, ತಕ್ಷಣ ಈ ವಾಲ್ವ್ ಏನಾಗುತ್ತೆ, ನಿಧಾನಕ್ಕೆ ಅದರ ಒರಿಜಿನಲ್ ಪೊಸಿಷನ್ಗೆ ಬಂದು ನೀರು ಮತ್ತೆ ಬ್ಯಾಕ್ವರ್ಡ್ ಫ್ಲೋ ಆಗೋದಲ್ಲಿ ಇರೋ ಥರ ನೋಡ್ಕೊಳುತ್ತೆ. ಓಕೆ, this forward moving water, due to the pressure of this forward moving water, this valve swings around this pivot, allows the flow of water in the forward direction. As soon as the water supply stopped and the water tries to move backward, this valve moves back to its original position, preventing the flow of backward water. Reflux valves are provided in pipes which get water directly from the pump. Whenever the pump is stopped or fails, this non-return valve prevents the water to flow in the backward direction. Thus, it protects the pumping equipment from any damages. ಈ ರಿಫ್ಲೆಕ್ಸ್ ವಾಲ್ಗಳನ್ನ ನೀರಿನ ಪೈಪಲ್ಲಿ ಕೊಟ್ಟಿರ್ತಾರೆ. ಯಾವ ನೀರಿನ ಪೈಪ್ನಲ್ಲಿ ಅಂದರೆ, ಯಾವ ನೀರಿನ ಪೈಪಿಗೆ ಪಂಪಿಂದ ಡೈರೆಕ್ಟಾಗಿ ನೀರು ಸಪ್ಲೈ ಆಗುತ್ತೆ ಅಲ್ಲಿ ಕೊಟ್ಟಿರ್ತಾರೆ. ಯಾವಾಗ ಪಂಪನ್ನು ನೀವು ಸ್ಟಾಪ್ ಮಾಡ್ತೀರಾ ಅಥವಾ ಪಂಪ್ ಏನಾದ್ರು ಫೇಲ್ಯೂರ್ ಆಗುತ್ತೆ, ನೀರು ರಿಟರ್ನ್ ಬರೋದಕ್ಕೆ ಪ್ರಯತ್ನ ಪಟ್ಟಾಗ ಈ ನಾನ್ ರಿಟರ್ನ್ ವಾಲ್ ಅದ್ರ ತಡೆಯುತ್ತೆ, ಜೊತೆಗೆ ಆ ಪಂಪಿಂಗ್ ಎಕ್ವಿಪ್ಮೆಂಟ್ಗಳನ್ನ ಡ್ಯಾಮೇಜಿಂದ ರಕ್ಷಣೆ ಕೊಡುತ್ತೆ. ಈ ರೀಕನ್ಸ್ ಇನ್ ದಿಸ್ ಕ್ರಾಸ್ ಸೆಕ್ಷನ್, ದಿಸ್ ಈಸ್ ದಿ ಬಾಡಿ ಆಫ್ ದಿ ನಾನ್ ರಿಟರ್ನ್ ವಾಲ್ ಆರ್ ರಿಫ್ಲಕ್ಸ್ ವಾಲ್. ದಿಸ್ ಈಸ್ ದಿ ಬಾಡಿ ಆಫ್ ದಿ ನಾನ್ ರಿಟರ್ನ್ ವಾಲ್ ಆ್ಯಂಡ್ ದಿಸ್ ಈಸ್ ದಿ ಸೀಟ್ ರಿಂಗ್ ಆನ್ ವಿಚ್ ದಿ ಡಿಸ್ಕ್ ಈಸ್ ಪ್ಲೇಸ್ಡ್ ಆ್ಯಂಡ್ ದಿಸ್ ಡಿಸ್ಕ್ ಈಸ್ ಕನೆಕ್ಟೆಡ್ ಟು ಇಂಜ್ ಪಿನ್ ಥ್ರೂ ವಿಚ್ ಇಟ್ ಸ್ವಿಂಗ್ಸ್. ದೆನ್ ಇಟ್ ಇಸ್ ಕವರ್ಡ್ ಬೈ ಎ ಕವರ್ ಆ್ಯಂಡ್ ಮೇಡ್ ಇಟ್ ವಾಟರ್ ಪ್ರೂಫ್ ಬೈ ಗ್ಯಾಸ್ಕೆಟ್ ಆ್ಯಂಡ್ ಕನೆಕ್ಟೆಡ್ ಬೈ ಬೋಲ್ಟ್ಸ್ ಆ್ಯಂಡ್ ನಟ್ಸ್. As soon as the water flows in this direction, forward direction, this disc swings and allows the flow of water. As soon as the water flow is stopped, this disc comes back to its original position, prevents any backward flow. So in note through again, this body of the non-return valve, this body. So in on the seat ring kottirtare, aa ring na mele disc na korustare, adana ond inch pin connect madirtare. ನೆಕ್ಸ್ಟು ಆ ಕವರ್ನಲ್ಲಿ ಅದನ್ನು ಕ್ಲೋಸ್ ಮಾಡಿ ಗ್ಯಾಸ್ಕೆಟ್ ಕೂಡ ಕೊಟ್ಟಿರ್ತಾರೆ, ಜೊತೆಗೆ ಬೋಲ್ಟ್ಸ್ ಆ್ಯಂಡ್ ನಟ್ಸ್ ಯೂಸ್ ಮಾಡಿ ಇದನ್ನು ವಾಟರ್ ಪ್ರೂಫ್ ಮಾಡಿರ್ತಾರೆ. ಸೊ ಯಾವಾಗ ನೀರು ಈ ಫಾರ್ವರ್ಡ್ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ, ಡಿಸ್ಕ್ ಸ್ವಿಂಗ್ ಆಗುತ್ತೆ, ನೀರನ್ನು ಮುಂದೆ ಹೋಗೋದಕ್ಕೆ ಬಿಡುತ್ತೆ. ಯಾವಾಗ ನೀರಿನ ಸಪ್ಲೈ ಸ್ಟಾಪ್ ಆಗುತ್ತೆ, ಪಂಪು ಸ್ಟಾಪ್ ಮಾಡ್ಬೋದು ಅಥವಾ ಫೇಲ್ ಆಗ್ಬೋದು, ಈ ಡಿಸ್ಕ್ ನಿಧಾನಕ್ಕೆ ಅದರ ಒರಿಜಿನಲ್ ಪೊಸಿಷನ್ಗೆ ಬಂದು ಕೂತ್ಕೊಳ್ಳುತ್ತೆ, ನೀರು ಬ್ಯಾಕ್ ಫ್ಲೋ ಆಗೋದಕ್ಕೆ ಬಿಡೋದಿಲ್ಲ. You can see in this animation here, as soon as the water starts moving in the forward direction, the disc swings, allows the flow of water. As soon as the pressure decreases, water stops to flow in the forward direction, disc comes back to its original position. Here you can see the arrangement inside the non-return valve. ಮೊದಲಿಗೆ ಸೀಟ್ ರಿಂಗ್ನ ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್ ದೇ ಪ್ಲೇಸ್ ದಿ ಡಿಸ್ಕ್ ಅಲಾಂಗ್ ವಿತ್ ದಿ ಹಿಂಜ್. ಆ್ಯಂಡ್ ಇಸ್ ದೆನ್ ಕನೆಕ್ಟೆಡ್ ಥ್ರೂ ವಿಚ್ ಇಟ್ ಸ್ವಿಂಗ್ಸ್ ಎ ಗ್ಯಾಸ್ಕೆಟ್ ಆ್ಯಂಡ್ ಕವರ್ ಇಸ್ ಪ್ಲೇಸ್ಡ್ ಆ್ಯಂಡ್ ಕನೆಕ್ಟೆಡ್ ಬೈ ಬೋಲ್ಟ್ಸ್ ಆ್ಯಂಡ್ ನಟ್ಸ್ ಮೇಕಿಂಗ್ ಇಟ್ ವಾಟರ್ ಟೈಟ್. As soon as the water flows,
the disk opens, allows the flow of water. As soon as the water flow stops, disk comes back to original position, stops the flow of water in the backward direction. So neeru munde hodage disk open agutte, neeru munde hogutte, yavaga neerina supply stop agutte, disk adra original position barutte, neerina matte backward move agodike bidodilla. Next one is air relief valve, also known as float valve. The flowing water contains some quantity of water which gets accumulated at high points, which may cause the pipe to get blocked. Also, it causes the flow of water with the decreased cross-sectioned area of flow, which increases the velocity of flow. This further damages the valves, joints, it may cause also breakage of pipes. Therefore, it is necessary to provide an exit for this accumulated air. For this purpose, air relief valves are provided. ನೀರು ಫ್ಲೋ ಆಗಬೇಕಾದ್ರೆ ಅದ್ರ ಜೊತೆ ಸ್ವಲ್ಪ ಗಾಳಿ ಕೂಡ ಸೇರಿರುತ್ತೆ. ಈ ಗಾಳಿಯೆಲ್ಲ ಯಾವುದು ಹೈ ಪಾಯಿಂಟ್ ಇರುತ್ತೆ ವಾಟರ್ ಸಪ್ಲೈ ನೆಟ್ವರ್ಕ್ನಲ್ಲಿ ಅಲ್ಲಿ ಸೇರ್ಕೋತಾ ಇರುತ್ತೆ. ಇದು ನೀರನ್ನು ಫ್ಲೋ ಮಾಡೋದಕ್ಕೆ ಬ್ಲಾಕ್ ಮಾಡುತ್ತೆ, ಜೊತೆಗೆ ನೀರನ್ನು ಹರಿಯೋ ಕ್ರಾಸ್ ಸೆಕ್ಷನ್ ಕೂಡ ಕಡಿಮೆ ಮಾಡುತ್ತೆ. ಪ್ರೆಷರ್ ಅಷ್ಟೇ ಇರೋದ್ರಿಂದ ವೆಲಾಸಿಟಿ ಜಾಸ್ತಿ ಆಗುತ್ತೆ ಹರಿತಿರೋ ನೀರಿಂದು. ಈ ವೆಲಾಸಿಟಿ ಜಾಸ್ತಿ ಆಗೋದ್ರಿಂದ ವಾಲ್ವ್ಸ್ಗಳು, ಜಾಯಿಂಟ್ಸ್ಗಳು ಡ್ಯಾಮೇಜ್ ಆಗ್ಬೋದು, ಅಥವಾ ಪೈಪ್ ಕೂಡ ಬ್ರೇಕೇಜ್ ಕೂಡ ಆಗ್ಬೋದು. ಹಾಗಾಗಿ ಏನು ಅಕ್ಯುಮುಲೇಟ್ ಆಗುತ್ತೆ ಗಾಳಿ ಹರಿತಿರೋ ನೀರಿನ ಜೊತೆ ಪೈಪಲ್ಲಿ, ಅದನ್ನು ಒಂದು ಅದಕ್ಕೊಂದು ಎಕ್ಸಿಟ್ ಪ್ರೊವೈಡ್ ಮಾಡೋದು ಮುಖ್ಯ ಆಗುತ್ತೆ. ಆ ಪರ್ಪಸ್ಸಿಗೋಸ್ಕರ ಏರ್ ರಿಲೀಫ್ ವಾಲ್ವ್ ಅಥವಾ ಫ್ಲೋಟ್ ವಾಲ್ವ್ಗಳನ್ನ ಪ್ರೊವೈಡ್ ಮಾಡ್ತಾರೆ. This image shows the location of air relief valves, and the air relief valve provided at the summit points, wherever the high points on your water supply network, there we provide air relief valve. So namma network nalli ellelli height point galu irutte, ettarada point galu water supply network pipe nalli, alli navu air valve anna provide madakagutte. Ee air valve galu enu gaali ಅಕ್ಯುಮುಲೇಟ್ ಆಗಿದೆ ನೀರಿನ ಜೊತೆ ಅದು ಹೊರಗಡೆ ಹೋಗೋದಕ್ಕೆ ಒಂದು ಎಕ್ಸಿಟ್ನ ಪ್ರೊವೈಡ್ ಮಾಡ್ತವೆ. ದಿಸ್ ಏರ್ ರಿಲೀಫ್ ವಾಲ್ ಅ ಫ್ಲೋಟ್ ವಾಲ್ ಕನ್ಸಿಸ್ಟ್ ಆಫ್ ಎ ಫ್ಲೋಟ್ ಅಲಾಂಗ್ ವಿತ್ ಎ ಲಿವರ್ ಆ್ಯಂಡ್ ಎ ಪಪೆಟ್ ವಾಲ್. ದಿ ಶೇಪ್ ಆಫ್ ದಿ ಚೇಂಬರ್ ಮೇ ಬಿ ರೆಕ್ಟ್ಯಾಂಗ್ಯುಲರ್ ಆರ್ ಸರ್ಕ್ಯುಲರ್. ಈ ಏರ್ ರಿಲೀಫ್ ವಾಲ್ನಲ್ಲಿ ಒಂದು ಫ್ಲೋಟ್ ಇರುತ್ತೆ, ಫ್ಲೋಟ್ ನೀರಿನಲ್ಲಿ ಯಾವಾಗಲೂ ತೇಲ್ತಿರ್ತದೋ, ಜೊತೆಗೆ ಒಂದು ಲಿವರ್ ಇರುತ್ತೆ, ಮತ್ತೊಂದು ಪಪೆಟ್ ವಾಲ್ವ್ ಇರುತ್ತೆ. ಈ ಏರ್ ರಿಲೀಫ್ ವಾಲ್ನ ಶೇಪು ರೆಕ್ಟ್ಯಾಂಗ್ಯುಲರ್ ಇರ್ಬೋದು ಅಥವಾ ಸರ್ಕ್ಯುಲರ್ ಕೂಡ ಇರ್ಬೋದು. ಇನ್ ನಾರ್ಮಲ್ ಕಂಡೀಷನ್ ದಿ ಚೇಂಬರ್, ದಿ ಏರ್ ರಿಲೀಫ್ ವಾಲ್ ಚೇಂಬರ್ ಇಸ್ ಫಿಲ್ಡ್ ವಿತ್ ವಾಟರ್ ಆ್ಯಂಡ್ ದಿ ಫ್ಲೋಟ್ ಟಚಸ್ ದಿ ರೂಫ್ ಆಫ್ ದಿ ಚೇಂಬರ್ ಆ್ಯಂಡ್ ದಿ ಪಪೆಟ್ ವಾಲ್ವ್ ಈಸ್ ಇನ್ ಕ್ಲೋಸ್ಡ್ ಪೊಸಿಷನ್. As the air starts to enter into the chamber, it pushes the stored water downward and also float goes downward. Normal agi ee air relief valve na chamber alli neer tumbirutte, hagagi float kuda thumba mele irutte, ee chamber na roof ige touch aagirutte, ee puppet valve closed aagirutte. Yavaga air chamber ode accumulate aag shuru aagutte, ಈ ಏರ್ ಈ ಆಗಲೇ ಮುಂಚೆ ಇದ್ದ ನೀರನ್ನು ಕೆಳಗಡೆ ಪುಷ್ ಮಾಡುತ್ತೆ. ನೀರು ಕೆಳಗಡೆ ಹೋದಂಗೆ ಫ್ಲೋಟ್ ಕೂಡ ಕೆಳಗಡೆ ಹೋಗುತ್ತೆ. ಒನ್ಸ್ ದಿ ಫ್ಲೋಟ್ ಗೋಸ್ ಡೌನ್ವರ್ಡ್, ಇಟ್ ಓಪನ್ಸ್ ದಿ ಪಪೆಟ್ ವಾಲ್. ಆ್ಯಸ್ ಸೂನ್ ಆ್ಯಸ್ ದಿ ಪಪೆಟ್ ವಾಲ್ ಈಸ್ ಓಪನ್, ದಿ ಅಕ್ಯುಮುಲೇಟೆಡ್ ಏರ್ ಎಸ್ಕೇಪ್ಸ್ ಥ್ರೂ ದಿ ಪಪೆಟ್ ವಾಲ್ ಆ್ಯಂಡ್ ಒನ್ಸ್ ಅಗೇನ್ ದಿಸ್ ಚೇಂಬರ್ ಗೆಟ್ಸ್ ಫಿಲ್ಡ್ ವಿತ್ ವಾಟರ್, ಫ್ಲೋಟ್ ಗೋಸ್ ಅಪ್ವರ್ಡ್ ಆ್ಯಂಡ್ ದಿ ಪಪೆಟ್ ವಾಲ್ ಇಸ್ ಕ್ಲೋಸ್ಡ್. ಯಾವಾಗ ಈ ಫ್ಲೋಟು ಕೆಳಗಡೆ ಹೋಗುತ್ತೆ, ಪಪೆಟ್ ವಾಲ್ ಓಪನ್ ಆಗುತ್ತೆ. ಇಲ್ಲಿ ಏನು ಗಾಳಿ ಅಕ್ಯುಮುಲೇಟ್ ಆಗಿತ್ತು ಅದು ಪಪೆಟ್ ವಾಲಿಂದ ಹೊರಡೆ ಹೋಗುತ್ತೆ. ಗಾಳಿ ಹೊರಡೆ ಹೋದಾಗೆ ಮತ್ತೆ ಚೇಂಬರಲ್ಲಿ ನೀರು ತುಂಬೋದಕ್ಕೆ ಶುರು ಆಗುತ್ತೆ, ಫ್ಲೋಟ್ ಮತ್ತೆ ಮೇಲೋಗುತ್ತೆ, ಪಪೆಟ್ ವಾಲು ಕ್ಲೋಸ್ ಆಗುತ್ತೆ. ಸೊ ಇದೇ ಪ್ರೊಸೀಜರ್ ಮತ್ತೆ ರಿಪೀಟ್ ಆಗ್ತಾ ಹೋಗುತ್ತೆ.
सो गाड़ी मत्ते बरुत्ते चेंबर ओडे नीरन केड़े पुश मारुत्ते फ्लोट कूड़ा केड़े होगुत्ते पपेट वाल ओपन आगुत्ते गाड़ी पपेट वाल इंद वरडे होगुत्ते गाड़ी वरडे होयतिद्दागे मत्ते चेंबर अल्ली नीर तुंबिकोळ्ळुत्ते हियर यू कैन सी ए फोटो ऑफ दि एयर रिलीफ वाल आल्सो नोन एज फ्लोट वाल दिस इज दि फ्लोट लिवर एंड दि पपेट वाल Here you can see the demonstration. This is the normal stage. The chamber is filled with water. Float goes upward and the puppet wall is closed. As soon as the air gets accumulated, it pushes the water to go down. Float also goes down. Puppet wall is opened. And the air escapes through this puppet wall. As the air escapes, water level raises, also float goes upward and this cycle repeats. So float to normal agi mel irutte neeru tumbirutille yavaga gaali tumbodike shuru agutte aa gaali ee neerana kerade push madutte float kuda kerade hogutte float kerade hoyittidage ee puppet wall inda gaali ella horade hogutte gaali horade hoyittidage neeru matte tumbikolutte float mel barutte. Here you can see this animation. This is the normal position. Water is filled in the float chamber. Float is upward, closed in the puppet wall. As the air starts accumulating in the chamber, it pushes the water to downward. Float goes downward, puppet wall is opened. And air escapes through the puppet wall. This is another type of air relief valve. As you can see here, this air starts to accumulate here. It pushes the water to go downward. Float also goes down. Valve is opened, and air escapes through the valve. Water level once again rises. Float is closed. Valve is also closed. So, this normal position is there. Neeru mele irutte. ಫ್ಲೋಟ್ ಕೂಡ ಮೇಲಿರುತ್ತೆ ವಾಲ್ವ್ ಕ್ಲೋಸ್ ಆಗಿರುತ್ತೆ ಯಾವಾಗ ಇಲ್ಲಿ ಏರ್ ಅಕ್ಯುಮುಲೇಟ್ ಆಗಕ್ಕೆ ಶುರು ಆಗುತ್ತೆ ಈ ಅಕ್ಯುಮುಲೇಟೆಡ್ ಏರ್ ನೀರಿನ ಲೆವೆಲ್ನ ಕೆಳಗಡೆ ಮಾಡುತ್ತೆ ನೀರು ಕೆಳಗಡೆ ಹೋದಾಗೆ ಫ್ಲೋಟ್ ಕೂಡ ಕೆಳಗಡೆ ಹೋಗುತ್ತೆ ಫ್ಲೋಟ್ ಕೆಳಗಡೆ ಹೋಗಿದ ತಕ್ಷಣ ನೀವು ವಾಲ್ವ್ ಓಪನ್ ಆಗುತ್ತೆ ಗಾಳಿಯೆಲ್ಲ ಈ ವಾಲ್ವಿಂದ ಆಚೆ ಹೋಗುತ್ತೆ ಯಾವಾಗ ಗಾಳಿ ಈ ವಾಲ್ವಿಂದ ಆಚೆ ಹೋಗುತ್ತೋ ನೀರಿನ ಲೆವೆಲ್ ಮತ್ತೆ ರೈಸ್ ಆಗುತ್ತೆ ಫ್ಲೋಟ್ ಕೂಡ ರೈಸ್ ಆಗುತ್ತೆ ವಾಲ್ವ್ ಕ್ಲೋಸ್ ಆಗುತ್ತೆ Next one is scour valves or blow off valve or drain valve. These valves are provided for emptying the stagnated water or deposited silt and sand. This shows the location of scour valves. Usually they provide at the lower point, lowest point of in your pipe network. Scour valves galna usually navu ಡೆಡ್ ಎಂಡ್ಗಳಲ್ಲಿ ಮತ್ತು ಲೋಯೆಸ್ಟ್ ಪಾಯಿಂಟ್ಗಳಲ್ಲಿ ಪ್ರೊವೈಡ್ ಮಾಡಿರ್ತೀವಿ ಡೆಡ್ ಎಂಡ್ಗಳಲ್ಲಿ ಈ ಸ್ಟ್ಯಾಗ್ನೇಟ್ ಆಗಿರೋ ನಿಂತಿರೋ ನೀರನ್ನು ಮತ್ತು ಸ್ಯಾಂಡ್ ಸಿಲ್ಟು ಡೆಪಾಸಿಟ್ ಆಗಿರುತ್ತಲ್ಲ ಅದನ್ನು ಹೊರಡೆ ಹಾಕೋದಕ್ಕೆ ಲೋಯೆಸ್ಟ್ ಪಾಯಿಂಟ್ನಲ್ಲಿ ಡೆಪಾಸಿಟೆಡ್ ಸ್ಯಾಂಡ್ ಸಿಲ್ಟ್ಗಳನ್ನ ಹೊರಡೆ ಹಾಕೋದಕ್ಕೆ ಈ ಸ್ಕಾರ್ ವಾಲ್ಸ್ಗಳನ್ನ ಪ್ರೊವೈಡ್ ಮಾಡ್ತೀವಿ ಇಲ್ಲಿ ನೋಡ್ತಿರೋ ಹಾಗೆ ಲೋಯೆಸ್ಟ್ ಪಾಯಿಂಟ್ಗಳಲ್ಲಿ ಸ್ಕಾರ್ ವಾಲ್ಸ್ನ ಪ್ರೊವೈಡ್ ಮಾಡ್ತೀವಿ the discharge from the scour valves is sent into a natural drainage or into a sewer and this scour valves are closed as soon as we see clear water passing through them is scour valves kana neevu open madidmele adrinda baro waste neergalu na ondu natural drainage athwa charandige en martive bidtivi yavaga galid neerella aache bandu olle neeru horade barodunna naavu nortivo ಆಗ ನಾವು ಸ್ಕೋರ್ ವಾಲ್ಗಳನ್ನ ಕ್ಲೋಸ್ ಮಾಡುತ್ತೆ ಹಿಯರ್ ಯು ಕ್ಯಾನ್ ಸಿ ದಿ ಸ್ಟಾಗ್ನೇಟೆಡ್ ವಾಟರ್ ವೇಸ್ಟ್ ವಾಟರ್ ಅಲಾಂಗ್ ವಿತ್ ಡೆಪಾಸಿಟೆಡ್ ಸಿಲ್ಟ್ ಆ್ಯಂಡ್ ಸ್ಯಾಂಡ್ ಗೋಯಿಂಗ್ ಔಟ್ ಆಫ್ ದಿ ಸ್ಕೋರ್ ವಾಲ್ಸ್
we supply water with high pressure from the one end, and we open the scour valves. The clear water along with the stagnated wastewater goes out of the scour valves. So now scour valves ಗಳನ್ನು ಓಪನ್ ಮಾಡಿ ಒಂದು ಕಡೆಯಿಂದ ಒಳ್ಳೆ ನೀರನ್ನು ಹೈ ಪ್ರೆಷರ್ಲಿ ಸಪ್ಲೈ ಮಾಡ್ತೀವಿ. ಈ ನೀರು ಅಲ್ಲಿ ಆ ಡೆಡ್ ಎಂಡಲ್ಲಿ ಅಥವಾ ಲೋಯೆಸ್ಟ್ ಪಾಯಿಂಟಲ್ಲಿ ಏನು ಸ್ಟಾಗ್ನೇಟೆಡ್ ನೀರಿರುತ್ತೆ, ಸಿಲ್ಟ್ ಸೆಂಟ್ರಲ್ಲಿ ಡೆಪಾಸಿಟ್ ಆಗಿರುತ್ತೆ, ಎಲ್ಲ ಕೂಡ ಒಟ್ಟಿಗೆ ಸ್ಕೌರ್ ವಾಲ್ಸಿಂದ ಹೊರಡೆ ಬರುತ್ತೆ. ಹಿಯರ್ ಯು ಕ್ಯಾನ್ ಸಿ ಕ್ಲಿಯರ್ ವಾಟರ್ ಕಮ್ಮಿಂಗ್ ಔಟ್ ಆಫ್ ದಿ ಸ್ಕೌರ್ ವಾಲ್ಸ್. ನೋ ಇಟ್ ಇಸ್ ಟೈಮ್ ಟು ಕ್ಲೋಸ್ ದಿ ಸ್ಕೌರ್ ವಾಲ್ಸ್. ಯಾವಾಗ ಗಲಿ ನೀರೆಲ್ಲ ಆಚೆ ಬಂದು ಕ್ಲಿಯರ್ ವಾಟರ್ ಆಚೆ ಬರೋದನ್ನ ನಾವು ನೋಡ್ತೀವೋ ಆ ಟೈಮಲ್ಲಿ ನಾವು ಸ್ಕೌರ್ ವಾಲ್ಸ್ಗಳನ್ನ ಕ್ಲೋಸ್ ಮಾಡ್ಬೋದು. ನೆಕ್ಸ್ಟ್ ಒನ್ ಈಸ್ ಜೀರೋ ವೆಲಾಸಿಟಿ ವಾಲ್ಸ್. ಜೀರೋ ವೆಲಾಸಿಟಿ ವಾಲ್ಸ್ ಆರ್ ಪ್ರೊವೈಡೆಡ್ ಟು ಪ್ರಿವೆಂಟ್ ದಿ ಹ್ಯಾಮರ್ ಎಫೆಕ್ಟ್ ಇನ್ ಪೈಪ್ಸ್. The principle behind zero velocity valves is that it is to stop the forward moving water column at zero velocity, and therefore any return velocity is established. So zero velocity valves ಗಳನ್ನ ನಾವು ಹ್ಯಾಮರ್ ಎಫೆಕ್ಟ್ ನ ತಡೆಯೋದಕ್ಕೆ ಉಪಯೋಗಿಸ್ತೀವಿ. ಸೊ ನಾವು ಈ ಫಾರ್ವರ್ಡ್ ಮೂವಿಂಗ್ ವಾಟರ್ ಮುಂದೆ ಹರಿತಿರೋ ನೀರು ವೆಲಾಸಿಟಿ ಕಡಿಮೆ ಆದಂಗೆ ನಾವು ವಾಲ್ವ್ನ ಕ್ಲೋಸ್ ಮಾಡೋದ್ರಿಂದ ಯಾವುದೇ ರಿಟರ್ನ್ ವೆಲಾಸಿಟಿ ವಾಟರ್ ಬರೋದಿಲ್ಲ. ಸೊ ಈ ಮುಖಾಂತರ ನಾವು ಹ್ಯಾಮರ್ ಎಫೆಕ್ಟ್ನ ತಡಿಬೋದು. ಈ ಜೀರೋ ವೆಲಾಸಿಟಿ ವಾಲ್ವ್ಸ್ ಕನ್ಸಿಸ್ಟ್ ಆಫ್ ಎ ಸ್ಪ್ರಿಂಗ್ ಲೋಡೆಡ್ ಡಿಸ್ಕ್ ವಿಚ್ ಪ್ರಿವೆಂಟ್ಸ್ ದಿ ರಿವರ್ಸ್ ಫ್ಲೋ ಆಫ್ ವಾಟರ್ ಇನ್ ಕೇಸ್ ಆಫ್ ಎನಿ ಫೇಲ್ಯೂರ್ ಆಫ್ ಪಂಪ್ ಅಕ್ಕರ್ಸ್. This disc is enclosed in a outer shell. So zero velocity valves ನಲ್ಲಿ ಒಂದು ಕ್ಲೋಸಿಂಗ್ ಡಿಸ್ಕ್ ಗಳನ್ನ ಪ್ರೊವೈಡ್ ಮಾಡಿರ್ತೀವಿ. ಇದು ಸ್ಪ್ರಿಂಗ್ ಮೇಲೆ ಲೋಡೆಡ್ ಆಗಿರುತ್ತೆ. ಸೊ ನೀರು ಹರಿ ಫಾರ್ವರ್ಡ್ ಮೂವಿಂಗ್ ವಾಟರ್ ನಿಲ್ತಿದ್ದಾಗೆ ಡಿಸ್ಕ್ ಕ್ಲೋಸ್ ಆಗುತ್ತೆ. ಫಾರ್ವರ್ಡ್ ಮೂವಿಂಗ್ ವಾಟರ್ ನಿಲ್ಲೋದು ನಾವು ಪಂಪನ್ನು ಸ್ಟಾಪ್ ಮಾಡ್ಬೋದು ಅಥವಾ ಪಂಪ್ ಫೇಲ್ಯೂರ್ ಆಗ್ಬೋದು. ತಕ್ಷಣನೇ ಡಿಸ್ಕ್ ಏನಾಗುತ್ತೆ, ಸ್ಪ್ರಿಂಗ್ ಲೋಡೆಡ್ ಆಗಿರೋದ್ರಿಂದ ಕ್ಲೋಸ್ ಆಗುತ್ತೆ. ಸೊ ಇದನ್ನು ಒಂದು ಔಟರ್ ಶೆಲ್ಲಲ್ಲಿ ಕವರ್ ಮಾಡಿರ್ತಾರೆ. ಎ ಡೋಮ್ ಈಸ್ ಪ್ರೊವೈಡೆಡ್ ಅಟ್ ದಿ ಬ್ಯಾಕ್ ಆಫ್ ದಿ ಡಿಸ್ಕ್ ಟು ಮೇಕ್ ದಿ ವಾಟರ್ ಸ್ಟ್ರೀಮ್ ಲೈನ್ ಫ್ಲೋ. ದ ಡಿಸ್ಕ್ ಈಸ್ ಮೌಂಟೆಡ್ ಆನ್ ಎ ಸೆಂಟ್ರಲ್ ಶಾಫ್ಟ್ ಆ್ಯಂಡ್ ಫರ್ದರ್ ಸಪೋರ್ಟೆಡ್ ಬೈ ಗೈಡ್ ರಾಡ್ಸ್. ಸೊ ಈ ಕ್ಲೋಸಿಂಗ್ ಡಿಸ್ಕ್ ಹಿಂದೆ ಒಂದು ಡೋಮ್ ಪ್ರೊವೈಡ್ ಮಾಡಿರ್ತಾರೆ. ಈ ಡೋಮ್ ವಾಟರ್ನ ಸ್ಟ್ರೀಮ್ ಲೈನ್ನಲ್ಲಿ ಫ್ಲೋ ಆಗೋದಕ್ಕೆ ಸಹಾಯ ಮಾಡುತ್ತೆ. ಸೊ ಈ ಡಿಸ್ಕ್ನ ಒಂದು ಸೆಂಟ್ರಲ್ ಶಾಫ್ಟ್ ಮೇಲೆ ಸಪೋರ್ಟ್ ಮಾಡಿರ್ತಾರೆ. ದ ಸ್ಪ್ರಿಂಗ್ಸ್ ಆರ್ ಡಿಸೈನ್ ಇನ್ ಸಚ್ ಎ ಮ್ಯಾನರ್ ದಟ್ ಆಸ್ ಸೂನ್ ಆಸ್ ದಿ ಫಾರ್ವರ್ಡ್ ಮೂವಿಂಗ್ ವೆಲಾಸಿಟಿ ಆಫ್ ವಾಟರ್ ಬಿಕಮ್ಸ್ ಲೆಸ್ ದೆನ್ 25 ಇಟ್ ಸ್ಟಾರ್ಟ್ಸ್ ಟು ಕ್ಲೋಸ್. ಆಸ್ ದ ವೆಲಾಸಿಟಿ ಬಿಕಮ್ಸ್ ಜೀರೋ ದಿ ಡಿಸ್ಕ್ ಕಂಪ್ಲೀಟ್ಲಿ ಕ್ಲೋಸಸ್. ದಸ್ ಇಟ್ ಪ್ರಿವೆಂಟ್ಸ್ ದಿ ಹ್ಯಾಮರ್ ಎಫೆಕ್ಟ್ ಫ್ರಮ್ ಬ್ಯಾಕ್ವರ್ಡ್ ಮೂವಿಂಗ್ ವಾಟರ್. ಸೊ ನೀವು ಡಿಸ್ಕನ್ನು ಯಾವ ರೀತಿ ಡಿಸೈನ್ ಮಾಡಿರ್ತಾರೆ ಅಂದರೆ ಆ ಸ್ಪ್ರಿಂಗ್ಗಳು ಮುಂದೆ ಹರಿತಿರೋ ನೀರಿನ ವೆಲಾಸಿಟಿ 25%ಗಿಂತ ಏನು ನೀವು ಡಿಸೈನ್ ಮಾಡಿರ್ತೀರೋ ಅದರ 25%ಗಿಂತ ಕಡಿಮೆ ಆಯ್ತಿದ್ದಾಗೆ ಕ್ಲೋಸ್ ಆಗೋದಕ್ಕೆ ಶುರು ಆಗುತ್ತೆ. ಮುಂದೆ ಹರಿತಿರೋ ನೀರು ಕಂಪ್ಲೀಟಾಗಿ ನಿಲ್ತಿದ್ದಾಗೆ ಡಿಸ್ಕ್ ಕೂಡ ಕಂಪ್ಲೀಟಾಗಿ ಕ್ಲೋಸ್ ಆಗಿರುತ್ತೆ. ಈ ರೀತಿ ಮಾಡೋದ್ರಿಂದ ಬ್ಯಾಕ್ವರ್ಡ್ ವಾಟರ್ದು ಹ್ಯಾಮರ್ ಎಫೆಕ್ಟ್ ಏನು ಮಾಡ್ಬೋದು ನಾವು ತಡಿಬೋದು. Here you can see the photos of the zero velocity valve. This is the installation of zero velocity valve. This is the normal non-return valve. As you can see here, as soon as the water supply is stopped due to failure of pump, the water starts to move backward. But this valve closes slowly. So there will be a considerable velocity in backward moving water which causes lot of hammer effect. So neeru idondu normal non return valve idu neeru munde harithiruvaga idu open agutte yavaga pump failure agutte ee valve nidanakke close agutte aa time alli neeru hinde hariyodakke shuru aagutte ee nidanavaga close agodrinda neeru hinde hariyodu jothege sakashtu velocity jothenu kuda barutte ಹಾಗಾಗಿ ಹ್ಯಾಮರ್ ಎಫೆಕ್ಟ್ ಕೂಡ ಜಾಸ್ತಿ ಆಗುತ್ತೆ.
As you can see in this graph here, because of a normal nanotunnel wall, there will be considerable hammer effect, which may cause damage to the fittings, walls, also breakage of pipes may occur. This is the zero velocity valve, spring-loaded disc valve is provided. Here you can see, as soon as the pump fails, the disc starts to close before any return velocity is established. So there will be less hammer effect in case of zero velocity valves. So zero velocity valves kodu ನಿಮ್ಮ ಪಂಪ್ ಫೇಲ್ಯೂರ್ ಆಯ್ತಿದ್ದಾಗೆ ವೆಲಾಸಿಟಿ ಕಡಿಮೆ ಆಯ್ತಿದ್ದಾಗೆ ಕ್ಲೋಸ್ ಆಗೋದಕ್ಕೆ ಶುರು ಆಗುತ್ತೆ. ನೀರು ಬ್ಯಾಕ್ ಬರೋದಕ್ಕೆ ಟ್ರೈ ಮಾಡಿದಾಗ ಇದು ಮುಂಚೆನೇ ಕ್ಲೋಸ್ಡ್ ಆಗಿರೋದ್ರಿಂದ ಕನ್ಸಿಡರಬಲ್ ವೆಲಾಸಿಟಿ ಎಸ್ಟಾಬ್ಲಿಷ್ ಆಗೋದಿಲ್ಲ, ಹಾಗಾಗಿ ಹ್ಯಾಮರ್ ಎಫೆಕ್ಟ್ ಕೂಡ ಕಡಿಮೆ ಆಗುತ್ತೆ. ಆ್ಯಸ್ ಯು ಕ್ಯಾನ್ ಸಿ ಇನ್ ಜೀರೋ ವೆಲಾಸಿಟಿ ವಾಲ್ ದೇರ್ ವಿಲ್ ಬಿ ಲೆಸ್ ಹ್ಯಾಮರ್ ಎಫೆಕ್ಟ್ ಕಂಪೇರ್ ಟು ನಾರ್ಮಲ್ ನಾನ್ ರಿಟರ್ನ್ ವಾಲ್. Here you can see side by side comparison of a normal non-return valve and a zero velocity valve. Here you can see due to its slowness in closing, there will be considerable velocity in the backward flowing water. Also, there will be a considerable hammer effect. But in case of zero velocity valve, because it closes very quickly, there will be less velocity in backward moving water. ಆಲ್ಸೋ ದೇರ್ ವಿಲ್ ಬಿ ಲೆಸ್ ಹ್ಯಾಮರ್ ಎಫೆಕ್ಟ್. ಸೊ ಇಲ್ಲಿ ನೀವು ನೋಡ್ತಿರೋ ಹಾಗೆ ಈ ನಾನ್ ರಿಟರ್ನ್ ವಾಲ್ ನಿಧಾನಕ್ಕೆ ಕ್ಲೋಸ್ ಆಗುತ್ತೆ, ಹಾಗಾಗಿ ವೆಲಾಸಿಟಿ ಆಫ್ ಬ್ಯಾಕ್ವರ್ಡ್ ಮೂವಿಂಗ್ ವಾಟರ್ ಜಾಸ್ತಿ ಇರುತ್ತೆ, ಹ್ಯಾಮರ್ ಎಫೆಕ್ಟ್ ಕೂಡ ಜಾಸ್ತಿ ಇರುತ್ತೆ. ಬಟ್ ಈ ಜೀರೋ ವೆಲಾಸಿಟಿ ವಾಲ್ಸ್ನಲ್ಲಿ ಈ ವಾಲ್ವ್ ಬೇಗ ತಕ್ಷಣವೇ ಕ್ಲೋಸ್ ಆಗೋದ್ರಿಂದ ವೆಲಾಸಿಟಿ ಬ್ಯಾಕ್ವರ್ಡ್ ಮೂವಿಂಗ್ ವಾಟರ್ದ ವೆಲಾಸಿಟಿ ಕಡಿಮೆ ಇರುತ್ತೆ, ಹ್ಯಾಮರ್ ಎಫೆಕ್ಟ್ ಕೂಡ ಕಡಿಮೆ ಆಗುತ್ತೆ. So time for multiple choice questions. Question number 1. Sluice valves are also known as gate valve, check valve, reflux valve, float valve. And options are A 1 only, B 3 only, C 4 only, D 1 2 3 and 4. Sluice valve galige ಬೇರೆ ಹೆಸರು ಕೂಡ ಇದೆ. ಆನ್ಸರ್ ಇಸ್ ಎ 1 ಓನ್ಲಿ, ಗೇಟ್ ವಾಲ್. ಸ್ಲೂಯಿಸ್ ವಾಲ್ಸ್ ವಿ ಆಲ್ಸೋ ಕಾಲ್ ಇಟ್ ಆಸ್ ಗೇಟ್ ವಾಲ್. ಕ್ವಶನ್ ನಂಬರ್ 2. ಸ್ಲೂಯಿಸ್ ವಾಲ್ಸ್ ಆರ್ ಜನರಲಿ ಪ್ಲೇಸ್ಡ್ ಅಟ್ ಎ ಡಿಸ್ಟೆನ್ಸ್ ಆಫ್ ಎ 5 to 10 meter, ಬಿ 20 to 30 meter, ಸಿ 150 to 250 meter, ಆರ್ ಡಿ ನನ್ ಆಫ್ ದಿ ಅಬೌವ್. And the answer is 150 to 250 meter. Sluice valve ಗಳನ್ನ ನಾವು ಜನರಲ್ ಆಗಿ 150 to 250 meter ಇಂಟರ್ವಲ್ ನಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಕ್ವಶನ್ ನಂಬರ್ 3. ಚೆಕ್ ವಾಲ್ವ್ಸ್ ಆರ್ ಆಲ್ಸೋ ನೋನ್ ಆಸ್ ನಾನ್ ರಿಟರ್ನ್ ವಾಲ್. ವೆದರ್ ದಿ ಸ್ಟೇಟ್ಮೆಂಟ್ ಈಸ್ ಎ ಟ್ರೂ ಆರ್ ಬಿ ಫಾಲ್ಸ್. ಆ್ಯಂಡ್ ದಿ ಆನ್ಸರ್ ಈಸ್ ಟ್ರೂ. ಚೆಕ್ ವಾಲ್ಸ್ಗಳಿಗೆ ಇನ್ನೊಂದು ಹೆಸರು ಕೂಡ ಇದೆ, ನಾನ್ ರಿಟರ್ನ್ ವಾಲ್. ಇವು ನೀರಿನ ಒಂದು ಡೈರೆಕ್ಷನಲ್ಲಿ ಮಾತ್ರ ಫ್ಲೋ ಆಗೋದಕ್ಕೆ ಬಿಡುತ್ತೆ. ಕ್ವಶನ್ ನಂಬರ್ 4. ಫ್ಲೋಟ್ ವಾಲ್ವ್ ಈಸ್ ಪ್ರೊವೈಡೆಡ್ ಟು ಅಲೋ ಎಕ್ಸಿಟ್ ಆಫ್ ಎ ಬಿಲ್ಟ್ ಅಪ್ ಪ್ರೆಷರ್, ಬಿ ಅಕ್ಯುಮುಲೇಟೆಡ್ ಏರ್, ಸಿ ಸಿಲ್ಟ್, ಡಿ ನನ್ ಆಫ್ ದಿ ಅಬೌವ್. ಆ್ಯಂಡ್ ದಿ ಆನ್ಸರ್ ಈಸ್ ಬಿ ಅಕ್ಯುಮುಲೇಟೆಡ್ ಏರ್. ಫ್ಲೋಟ್ ವಾಲ್ಗಳನ್ನ ನಾವು ಏನು ವಾಟರ್ ಸಪ್ಲೈ ನೀರಿನಲ್ಲಿ ಅಕ್ಯುಮುಲೇಟ್ ಆಗಿರುತ್ತಲ್ಲ ಏರು, ಅವುಗಳು ಎಕ್ಸಿಟ್ ಆಗೋದಕ್ಕೆ ಪ್ರೊವೈಡ್ ಮಾಡಿರ್ತೀವಿ. ಕ್ವಶನ್ ನಂಬರ್ 5. ಸ್ಕೌರ್ ವಾಲ್ಸ್ ಆರ್ ಪ್ರೊವೈಡೆಡ್ ಟು ರಿಮೂವ್ ಎ ಬಿಲ್ಟ್ ಅಪ್ ಪ್ರೆಷರ್, ಬಿ ಅಕ್ಯುಮುಲೇಟೆಡ್ ಏರ್, ಸಿ ಸಿಲ್ಟ್, ಡಿ ನನ್ ಆಫ್ ದಿ ಅಬೌವ್. ಆ್ಯಂಡ್ ದಿ ಆನ್ಸರ್ ಈಸ್ ಸಿ ಸಿಲ್ಟ್.
ಸ್ಕಾರ್ ವಾಲ್ಸ್ಗಳನ್ನ ನಾವು ಡೆಪಾಸಿಟ್ ಆಗಿರೋ ಸಿಲ್ಟ್ ಸ್ಯಾಂಡ್ಗಳನ್ನ ರಿಮೂವ್ ಮಾಡೋದಕ್ಕೋಸ್ಕರ ಪ್ರೊವೈಡ್ ಮಾಡ್ತೀವಿ. ಕ್ವಶನ್ ನಂಬರ್ 6, ಜೀರೋ ವೆಲಾಸಿಟಿ ವಾಲ್ವ್ಸ್ ಆರ್ ಪ್ರೊವೈಡೆಡ್ ಟು ಪ್ರಿವೆಂಟ್ ವಾಟರ್ ಹ್ಯಾಮರ್ ಎಫೆಕ್ಟ್, ಬಿ ಏರ್ ಅಕ್ಯುಮುಲೇಷನ್, ಸಿ ಸಿಲ್ಟ್, ಡಿ ನನ್ ಆಫ್ ದಿ ಅಬೋವ್. ಅಂಡ್ ದಿ ಆನ್ಸರ್ ಈಸ್ ವಾಟರ್ ಹ್ಯಾಮರ್ ಎಫೆಕ್ಟ್. ಸೊ ನಾರ್ಮಲ್ ನಾನ್ ರಿಟರ್ನ್ ವಾಲ್ನಲ್ಲಿ ಅದು ನಿಧಾನ ಕ್ಲೋಸ್ ಆಗೋದ್ರಿಂದ ರಿಟರ್ನ್ ವೆಲಾಸಿಟಿ ಎಸ್ಟಾಬ್ಲಿಷ್ ಆಗಿಬಿಡುತ್ತೆ, ಹ್ಯಾಮರ್ ಎಫೆಕ್ಟ್ ಕೂಡ ಜಾಸ್ತಿ ಇರುತ್ತೆ. ಜೀರೋ ವೆಲಾಸಿಟಿ ವಾಲ್ಸ್ ಈ ರಿಟರ್ನ್ ವೆಲಾಸಿಟಿ ಎಸ್ಟಾಬ್ಲಿಷ್ ಮಾಡೋದನ್ನು ತಡೆಯುತ್ತೆ, ಹಾಗಾಗಿ ವಾಟರ್ ಹ್ಯಾಮರ್ ಎಫೆಕ್ಟ್ ಕಡಿಮೆ ಮಾಡುತ್ತೆ. ಕ್ವಶನ್ ನಂಬರ್ 7, ದಿ ವಾಲ್ವ್ಸ್ ಇನ್ ಜೀರೋ ವೆಲಾಸಿಟಿ ವಾಲ್ವ್ಸ್ ರಿಮೈನ್ ಫುಲ್ಲಿ ಓಪನ್ ವೆನ್ ದಿ ಡಿಸೈನ್ಡ್ ವೆಲಾಸಿಟಿ ಈಸ್ 5%, 10%, 25%, ನನ್ ಆಫ್ ದಿ ಅಬೋವ್. ಆ್ಯಂಡ್ ದಿ ಆನ್ಸರ್ ಈಸ್ 25%. ನೀವೇನು ವೆಲಾಸಿಟಿ ಡಿಸೈನ್ ಮಾಡಿರ್ತೀರೋ ಅದರ 25% ವೆಲಾಸಿಟಿ ಇರೋವರೆಗೂ ಅದು ಓಪನ್ ಆಗಿರುತ್ತೆ. 25% ವೆಲಾಸಿಟಿ ಕಡಿಮೆ ಆಯ್ತಿದ್ದಂಗೆ ಅದು ಕ್ಲೋಸ್ ಆಗೋದಕ್ಕೆ ಶುರು ಆಗುತ್ತೆ. ಕ್ವಶನ್ ನಂಬರ್ 8, ಸ್ಲೂಯಿಸ್ ವಾಲ್ಸ್ ಆರ್ ಯೂಸ್ಡ್ ಟು ರೆಗ್ಯುಲೇಟ್ ದಿ ಫ್ಲೋ ಆಫ್ ವಾಟರ್, ಟು ಸ್ಟಾಪ್ ದಿ ಸಪ್ಲೈ ಆಫ್ ವಾಟರ್, ಟು ರಿಲೀಸ್ ದಿ ಅಕ್ಯುಮುಲೇಟೆಡ್ ಏರ್. ಆ್ಯಂಡ್ ದಿ ಆನ್ಸರ್ ಈಸ್ A1 ಓನ್ಲಿ, B2 ಓನ್ಲಿ, C1 ಆ್ಯಂಡ್ 2 ಓನ್ಲಿ, ಆರ್ D1, 2 ಆ್ಯಂಡ್ 3. ಆ್ಯಂಡ್ ದಿ ಆನ್ಸರ್ ಈಸ್ C1 ಆ್ಯಂಡ್ 2 ಓನ್ಲಿ. ವಿ ಯೂಸ್ ಸ್ಲೂಯಿಸ್ ವಾಲ್ ಟು ರೆಗ್ಯುಲೇಟ್ ದಿ ಫ್ಲೋ ಆಫ್ ವಾಟರ್ ಆ್ಯಂಡ್ ಆಲ್ಸೋ ಟು ಸ್ಟಾಪ್ ದಿ ಸಪ್ಲೈ ಆಫ್ ವಾಟರ್. ಈ ಎರಡೂ ಉದ್ದೇಶಗಳಿಗೋಸ್ಕರ ನಾವು ಸ್ಲೂಯಿಸ್ ವಾಲ್ಗಳನ್ನ ಉಪಯೋಗಿಸ್ತೀವಿ. ಕ್ವಶನ್ ನಂಬರ್ 9, ಚೆಕ್ ವಾಲ್ಸ್ ಅಲೋಸ್ ವಾಟರ್ ಟು ಫ್ಲೋ ಇನ್ ಓನ್ಲಿ ಒನ್ ಡೈರೆಕ್ಷನ್ ಆರ್ ಬಿ ಇನ್ ಬೋತ್ ಡೈರೆಕ್ಷನ್. ಆ್ಯಂಡ್ ದಿ ಆನ್ಸರ್ ಈಸ್ ಓನ್ಲಿ ಇನ್ ಒನ್ ಡೈರೆಕ್ಷನ್. ಚೆಕ್ ವಾಲ್ವ್ಗಳು ನೀರನ್ನು ಒನ್ ಡೈರೆಕ್ಷನಲ್ಲಿ ಮಾತ್ರ ಹರಿಯೋದಕ್ಕೆ ಬಿಡುತ್ತೆ, ರಿಟರ್ನ್ ಫ್ಲೋ ಆಗೋದಕ್ಕೆ ಬಿಡೋದಿಲ್ಲ. ಕ್ವಶನ್ ನಂಬರ್ 10, ಪೊಪೆಟ್ ವಾಲ್ ಈಸ್ ಪ್ರೊವೈಡೆಡ್ ಇನ್ ಸ್ಲೂಯಿಸ್ ವಾಲ್ ಆರ್ ಸ್ಟಾಪ್ ವಾಲ್, ಬಿ ಚೆಕ್ ವಾಲ್ ಆರ್ ರಿಫ್ಲಕ್ಸ್ ವಾಲ್, ಸಿ ಏರ್ ರಿಲೀಫ್ ವಾಲ್ ಆರ್ ಫ್ಲೋಟ್ ವಾಲ್, ಡಿ ನನ್ ಆಫ್ ದಿ ಅಬೋವ್. ಆ್ಯಂಡ್ ದಿ ಆನ್ಸರ್ ಈಸ್ ಸಿ ಏರ್ ರಿಲೀಫ್ ವಾಲ್ ಆರ್ ಫ್ಲೋಟ್ ವಾಲ್. ಸೊ ಈ ಏರ್ ರಿಲೀಫ್ ವಾಲ್ ಅಥವಾ ಫ್ಲೋಟ್ ವಾಲ್ಗಳಲ್ಲಿ ನಾವು ಪೊಪೆಟ್ ವಾಲ್ನ ಕೊಟ್ಟಿರ್ತೀವಿ. ಸೊ ದಿಸ್ ಕಂಪ್ಲೀಟ್ಸ್ ದಿ ಸೆಷನ್. ಇನ್ ದಿಸ್ ಸೆಷನ್ ವಿ ಲರ್ನ್ಟ್ ಅಬೌಟ್ ಅಪರ್ಟನೆನ್ಸಸ್ ಯೂಸ್ಡ್ ಇನ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ದಟ್ ಈಸ್ ಸ್ಲೂಯಿಸ್ ವಾಲ್, ಚೆಕ್ ವಾಲ್ ಆ್ಯಂಡ್ ಏರ್ ರಿಲೀಫ್ ವಾಲ್, ಸ್ಕಾರ್ ವಾಲ್ಸ್ ಆ್ಯಂಡ್ ಜೀರೋ ವೆಲಾಸಿಟಿ ವಾಲ್ಸ್. I like to thank all my team members with whom's help I was able to present this session. Thank you all.